ಎಲ್ಲರಿಗೂ ನಮಸ್ಕಾರ. ಆಕ್ಚುಲಿ ಎಲ್ಲ ಹೇಳ್ಬಿಡಿದ್ದಾರೆ, ಐ ಹ್ಯಾವ್ ನಥಿಂಗ್ ಟು ಸೇ. ಟು ಬಿ ನನಗೆ ಈ ಮೂವಿ ಫಸ್ಟ್ ನನಗೆ ವಿನಯ್ ಸರ್ ಮತ್ತು ಪ್ರಕಾಶ್ ಸರ್ ಕಾಲ್ ಮಾಡಿದಾಗ ಐ ಡೆಂಟ್ ವಾಂಟ್ ಟು ಟೇಕ್ ಅಪ್, ಯೋ ಎಲ್ಲ ನನಗೆ ಬೇಡ, ಸದ್ಯಕ್ಕೆ ಸೀರಿಯಲ್ ಮುಗಿಸೋಣ, ಅದಾದ್ಮೇಲೆ ನೋಡೋಣ ಅನ್ನೋದು ಒಂದು ಥಾಟಲ್ಲಿದ್ದೆ. ಬಟ್ ದೆನ್ ವಿನಯ್ ಸರ್ ಕತೆ ಹೇಳಿದಾಗ ಹಿ ವಾಸ್ ಸೋ ಡ್ಯಾಮ್ ಕಾನ್ಫಿಡೆಂಟ್, ಇಲ್ಲ ನೀವು ಮಾಡಬೇಕು ಇದನ್ನು ಅಂತ ಅಂದ್ಬಿಟ್ಟು ಸ್ಕ್ರಿಪ್ಟ್ ಕೊಟ್ಟರು. ಸ್ಕ್ರಿಪ್ಟ್ ಮನೆಗೆ ತೊಗೊಂಡೋಗಿ ಓದಾದ್ಮೇಲೆ ಪ್ರತಿಯೊಂದು ಸೀನು ನಂಗೆ ಗೊತ್ತಿಲ್ಲ, ನಾನು ಬೇರೆ ಯಾರೂ ನೋಡೋಕ್ಕಾಗಲಿಲ್ಲ, ಐ ಕುಡ್ ಇಮ್ಯಾಜಿನ್ ಮೈ ಸೆಲ್ಫ್ ದೇರ್. ಸೊ ಹಾಗಾಗಿ ಈ ಪ್ರಾಜೆಕ್ಟ್ ಮಾಡಿದೆ. ಈ ಪ್ರಾಜೆಕ್ಟ್ ನನಗೆ ತುಂಬ ಮೆಮೊರೀಸ್ ಕೊಟ್ಟಿದೆ, ಆ್ಯಂಡ್ ವರ್ಕ್ ಮಾಡಿದ ಪ್ರತಿಯೊಬ್ಬರು, ನಿಶ್ಚಿತ್ ಫ್ರೆಂಡ್ಸ್ ಗ್ರೂಪ್ ಇರ್ಬೋದು ಅಥವಾ ಟೆಕ್ನಿಷಿಯನ್ಸ್ ಇರ್ಬೋದು, ಪ್ರತಿಯೊಬ್ಬರು ಏನೋ ಕೆಲಸ ಮಾಡ್ತಾ ಇದ್ದೀವಿ ಅನ್ನೋ ರೇಂಜಿಗೆ ಮಾಡಲೇ ಇಲ್ಲ ನಾವ್ಯಾರು, ತುಂಬ ಎಂಜಾಯ್ ಮಾಡ್ಕೊಂಡು ಮಾಡಿದ್ದೀವಿ. ಆ್ಯಂಡ್ ಹಾಡುಗಳು ಅಷ್ಟೇ ತುಂಬ ಟಚಿಂಗ್ ಆಗಿದೆ. ಫಸ್ಟ್ ಟೈಮ್ ಕೇಳಿದಾಗ ಏ ಸಾಂಗ್ ಚೆನ್ನಾಗಿದೆ, ಎಲ್ಲರಿಗೂ ಇಷ್ಟ ಆಗುತ್ತೆ ಅನ್ನೋದು ಒಂದು ಗೊತ್ತಿತ್ತು, ಬಟ್ ಈ ಲೆವೆಲ್ಗೆ ಇಷ್ಟ ಆಗುತ್ತೆ, ಎಲ್ಲ ರಿಪೀಟ್ ಮಾಡಲ್ಲಿ ಕೇಳ್ತಾರೆ ಅನ್ನೋದು ನಂಗೆ ನಿಜವಾಗ್ಲೂ ಅಂದ್ಕೊಂಡೇ ಇರಲಿಲ್ಲ ನಾನು. ಥ್ಯಾಂಕ್ ಯು ಸೋ ಮಚ್, ಆ್ಯಂಡ್ ರಾಜು ಸರ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಹ್ಯಾವಿಂಗ್ ಮೀ, ಆ್ಯಂಡ್ ಆಲ್ಸೋ ವಿನಯ್ ಸರ್ಗೂ, ಎಲ್ಲರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ನೀವು ಅಷ್ಟೇ ಎಲ್ಲ ಸಪೋರ್ಟ್ ಮಾಡ್ತಾ ಇದ್ದೀನಿ.